ಜಿ ಟಿ ವಿರುದ್ಧ ಆರ್ ಸಿ ಬಿ ದೊಡ್ಡ ಬದಲಾವಣೆ ಮುಂದಿನ ಹೈ ವೋಲ್ಟೇಜ್ ಪಂದ್ಯ ನಮ್ಮ ಎಂ ಚಿನ್ನಸ್ವಾಮಿ ಅಲ್ಲಿ ಮೇ ನಾಲ್ಕನೇ ತಾರೀಕು ನಡೆಯುತ್ತೆ ಆರ್ ಸಿ ಬಿ ವರ್ಸಸ್ ಜಿ ಟಿ ಜಿ ಟಿ ತಂಡಕ್ಕೆ ಮಾಡುವಿಲ್ಲವೇ ಮಡಿ ಪಂದ್ಯ ಆರ್ ಸಿ ಬಿ ತಂಡಕ್ಕೂ ಕೂಡ ನಕೌಟ್ ಮ್ಯಾಚು ಆರ್ ಸಿ ಬಿ ತಂಡದಲ್ಲಿ ಬದಲಾವಣೆ ಆಗಲೇಬೇಕು ಅಹಮದಾಬಾದ್ ಪಿಚ್ಗೂ ಆರ್ ಸಿ ಬಿ ಪಿಚ್ಗೂ ಬೇಜ್ ಜಾನ್ ಬದಲಾವಣೆ ಇದೆ ನಮ್ಮ ಎಂ ಚಿನ್ನಸ್ವಾಮಿ ಸ್ಟೇಡಿಯಂಗಳಲ್ಲಿ ಬೇಜ್ ಜಾನ್ ಸ್ಪಿನ್ನರ್ಸ್ ಬೇಕಾಗಿಲ್ಲ ಅದಕ್ಕೆ ನಮ್ಮ ಆರ್ ಸಿ ಬಿ ತಂಡ ದೊಡ್ಡ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದ್ದಾರೆ ನಮ್ಮ ನಿಮ್ಮ ಮೆಚ್ಚಿನ ಆಟಗಾರ ಕರ್ನಾಟಕದ ನಂಬರ್ ಒನ್ ಆಟಗಾರ ಆರ್ ಸಿ ಬಿ ತಂಡಕ್ಕೆ ಎಂಟ್ರಿ ಕೊಡುವ ಟೈಮು ಬಂದಿದೆ ಅಂತ ಹೇಳ್ಬೋದು ಯಾರ ಜಾಗದಲ್ಲಿ ಬರ್ತಾರೆ ಸ್ವಪ್ನಲ್ ಸಿಂಗ್ ಅವರ ಜಾಗದಲ್ಲಿ ಕರ್ನಾಟಕದ ಆಟಗಾರ ವೈಶಾಖ್ ವಿಜಯ್ ಕುಮಾರ್ ಅವರು ಬರುವಂತ ಸಾಧ್ಯಗಳು ತುಂಬಾ ಹೆಚ್ಚಾಗಿದೆ ಅಂತ ಹೇಳ್ತೀನಿ ಒಂದು ಕರಣ್ ಶರ್ಮಾ ಜಾಗದಲ್ಲಿ ಬರಬಹುದು ಇಲ್ಲಾಂದರೆ ಸ್ವಪ್ನಲ್ ಸಿಂಗ್ ಜಾಗದಲ್ಲಿ ಬರಬಹುದು ಯಾಕೆ ಗುರು ಅಂತ ನೀವು ಕೇಳ್ತೀರಾ ಆರ್ ಸಿ ಬಿ ಪಿಚ್ ನಿಮಗೆ ಗೊತ್ತಿದೆ ಚಿನ್ನಸ್ವಾಮಿ ಸ್ಟೇಡಿಯಂ ಬೌಲಿಂಗು ತುಂಬಾ ಚೆನ್ನಾಗೇ ಮಾಡಬೇಕು ಚಿನ್ನಸ್ವಾಮಿ ಸ್ಟೇಡಿಯಂಗಳಲ್ಲಿ ಸ್ಪಿನ್ನರ್ಸ್ಗಳು ತುಂಬಾ ಆಗಿ ಹೋಗ್ತಾರೆ ಬೆಸ್ಟ್ ಲೋಕಲ್ ಪ್ಲೇಯರ್ ಒಬ್ಬ ಇದ್ದರೆ ಬೆಟರು ಅಂತ ನಮ್ಮ ಆರ್ ಸಿ ಬಿ ತಂಡ ಯೋಚನೆ ಮಾಡಿ ವೈಶಾಖ್ ವಿಜಯ್ ಕುಮಾರ್ ಅವರನ್ನು ಆರ್ ಸಿ ಬಿ ತಂಡಕ್ಕೆ ಅಂತ ತೀರ್ಮಾನ ಮಾಡ್ಕೊಂಡಿದ್ದಾರೆ ನಿಮಗೆ ಗೊತ್ತಿದೆ ವೈಶಾಖ್ ವಿಜಯ್ ಕುಮಾರ್ ಅವರು ನಮ್ಮ ಚಿನ್ನಸ್ವಾಮಿ ಸ್ವಾಮೀಪಿ ಹೆಚ್ಚಲಿ ತುಂಬಾ ಯಾರ ಜಾಗದಲ್ಲಿ ಬರ್ತಾರೆ ಬ್ರೋ ಅಂತ ನೀವು ಕೇಳ್ತೀರಾ ಒಂದು ಸ್ವಪ್ನಲ್ ಸಿಂಗ್ ಜಾಗದಲ್ಲಿ ಬರಬೇಕು ಒಂದು ಮತ್ತೊಂದು ಆಪ್ಷನ್ನು ಕರಣ್ ಶರ್ಮಾ ಜಾಗದಲ್ಲಿ ಬರಬೇಕಾಗುತ್ತೆ ಮೊದಲು ನಮ್ಮ ಆರ್ ಸಿ ಬಿ ತಂಡ ಬೌಲಿಂಗ್ ಮಾಡಿದ್ರೆ ವೈಶಾಖ್ ವಿಜಯ್ ಕುಮಾರ್ ಅವರು ನಮ್ಮ ತಂಡದ ಪ್ಲೇಯಿಂಗ್ ಲೆವೆನಲ್ಲಿ ಆಡಲೇಬೇಕು ಸೆಕೆಂಡ್ ಬೌಲಿಂಗ್ ಮಾಡ್ತೀನಿ ಅಂದರೆ ಮೈಪಾಲ್ ಲೋಮ್ರೋನ ಹಾಕೊಂಡು ಅದಾದ ನಂತರ ಸೆಕೆಂಡ್ ಬೌಲಿಂಗ್ ಮಾಡೋ ಟೈಮಲ್ಲಿ ವೈಶಾಖ್ ವಿಜಯ್ ಕುಮಾರ್ ಅವರನ್ನು ತಗೊಂಬಂದರೆ ಬೆಟರು ಅಂತ ಹೇಳ್ತೀನಿ ನಮ್ಮ ಆರ್ ಸಿ ಬಿ ತಂಡ ಇವಾಗ ಈ ಒಂದು ಪಂದ್ಯವನ್ನು ಗೆಲ್ಲಲೇಬೇಕು ಗೆದ್ದರೆ ಮೇಲ್ಗಡೆ ಹೋಗೋದಂತೂ ಗ್ಯಾರಂಟಿ ರಾಜಸ್ಥಾನ್ ರಾಯಲ್ಸ್ ತಂಡ ಬಲಿಷ್ಠವಾಗಿ ನಂಬರ್ ಒನ್ ಆಗಿ ಕುತ್ಕೊಂಡಿದ್ದಾರೆ ಆರ್ ಸಿ ಬಿ ತಂಡ ನಂಬರ್ ಟೆನ್ನಲ್ಲಿ ಇದ್ದಾರೆ ಆದರೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಒಂದು ದೊಡ್ಡ ಚಿಂತನೆ ಇದೆ ಅಂತ ಹೇಳ್ತೀನಿ ಮೂರಕ್ಕೆ ಮೂರು ಪಂದ್ಯ ಕೂಡ ಒಂದು ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಡಬೇಕಾಗುತ್ತೆ ನಮಗೆ ಇನ್ನೂ ಕೂಡ ನಾಲ್ಕು ಪಂದ್ಯ ಬಾಕಿ ಇದೆ ನಾಲ್ಕಕ್ಕೆ ನಾಲ್ಕು ಒಂದೊಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರೆ ನಮ್ಮ ತಂಡದ ಟೋಟಲ್ ಪಾಯಿಂಟ್ಸು ಫೋರ್ಟೀನ್ ಪಾಯಿಂಟ್ಸ್ ಆಗುತ್ತೆ ಕ್ವಾಲಿಫೈ ಆಗೋದಕ್ಕೆ ಸಾಕ ಅಂತ ಕೇಳ್ತೀರ ಬೇರೆ ತಂಡಗಳ ಮೇಲೆ ಡಿಪೆಂಡ್ ಆಗುತ್ತೆ ಐ ಪಿ ಎಲ್ ಮೆನ್ನೆ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಎಲ್ ಹಾಗೂ ಮುಂಬೈ ಇಂಡಿಯನ್ಸ್ ಪಂದ್ಯ ಮುಕ್ತಾಯವಾಗಿದೆ ಈ ಒಂದು ಪಂದ್ಯ ನೋಡಿದ ನಂತರ ನಮಗೆ ಗೊತ್ತಾಗಿದೆ ಸ್ಪಿನ್ ವಿಕೆಟ್ಗಳೆಲ್ಲ ಕೂಡ ಒಂದು ಸ್ವಲ್ಪ ತಿರುಗುವ ವಿಕೆಟ್ ಕೊಡ್ತಾ ಇದ್ದಾರೆ ಇವಾಗ ಅಂತ ನೀವಿನ್ನೂ ಕೂಡ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಚಾನಲ್ನ ಫಾಲೋ ಮಾಡಿಲ್ವಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಈ ಕೂಡಲೇ ಯೂಟ್ಯೂಬಲ್ಲಿ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಿದ್ದೀರಾ ಅಂದರೆ ಫಾಲೋ ಮಾಡ್ತಾ ಬನ್ನಿ ಐ ಪಿ ಎಲ್ ಅಪ್ಡೇಟ್ಗಾಗಿ ನಮ್ಮ ಪೇಜ್ನ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆರ್ ಸಿ ಬಿ ತಂಡ ಜಿ ಟಿ ವಿರುದ್ಧ ಗೆದ್ದುಕೊಂಡಿದೆ ಮತ್ತೆ ಜಿ ಟಿ ವಿರುದ್ಧ ಆಡುತ್ತೆ ವಿಲ್ ಜ್ಯಾಕ್ಸ್ ನಲವತ್ತೊಂದು ಬಾಲ್ಗೆ ಸೆಂಚುರಿನ ಹೊಡೆದ್ರು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಮೂವತ್ತು ಬಾಲ್ಗೆ ಸೆಂಚುರಿ ಹೊಡೆದ್ರೆ ಚೆನ್ನಾಗಿರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ